ನಾನು ಒಂದೇ ಅಂದ್ರೆ ಹೇಳೋದು, ನಾವು ನ್ಯಾಯದಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ಇವಾಗ ಎಲ್ಲೋ ತಪ್ಪದಲ್ಲಿ ಹೋದ್ರೆ ಅದು ಅಲ್ಲಿ ಇನ್ಸ್ಟೆಂಟ್ ಆಗಿ ಸಕ್ಸಸ್ ಸಿಗ್ಬೋದು, ಬಟ್ ಅದು ಯು ವಿಲ್ ರಿಗ್ರೆಟ್ ಇಟ್. ಈಗ ಎಷ್ಟೊಂದು ಸತಿ ಹೇಳ್ತಾರೆ, ಒಂದು ಇವಾಗ ಸಿನಿಮಾ ಶುಕ್ರವಾರ ರಿಲೀಸ್ ಆಗಬೇಕಂದ್ರೆ ಓಪನ್ ಆಗಿ ಹೇಳ್ಬೇಕಂದ್ರೆ ನಾಳೆ ನಿನ್ನೆ ಒಂದಷ್ಟು ಫೋನ್ ಕಾಲ್ ಬಂತು, ಸರ್ ಅದೇ ಒಂದಷ್ಟು ಏಜೆನ್ಸಿ ಇದೆ ನಮ್ಮದು ಇದು ಮಾಡೋಕ್ಕು ಟಿಕೆಟ್ ಹರಿಸೋದು ಅದು ಅಂತ ಹೇಳೋದು. ಅಂದರೆ ಅವರೇ ಜನ ಕರೆಸೋದು, ನಾವೇ ಜನ ತುಂಬಿಸೋದು, ನಾವೇ ಬುಕ್ ಮಾಡಿಸಲು ಜನ ತುಂಬಿಸಿ ನಾವೇ ಬುಕ್ ಮಾಡೋದು, ಆಮೇಲೆ ಜನಕ್ಕೆ ಪ್ರೂವ್ ಮಾಡೋದು ಇದೇನೋ ಓಡ್ತಾ ಇದೆ ಅಂತ. ನಾವೇ 40 ಲಕ್ಷಕ್ಕೆ ಟಿಕೆಟ್ ತೊಗೊಂಡು ಪಬ್ಲಿಸಿಟಿ ಮಾಡೋದು. ನಾನು ಹೇಳಿದೆ, ನಾನು ನಂಬಿದ ಸರಸ್ವತಿನ ಮಾಡೋಣ, ಕೆಲಸ ಮಾಡೋಣ, ಜನಕ್ಕೆ ಬಿಟ್ಟಿದ್ದು. ಸೊ ಇವತ್ತೆಲ್ಲ ನಾಳೆ ಹೊಡೆದೇ ಹೊಡಿತೀವಿ. ಇಟ್ ಈಸ್ ನಾಟ್ ಅಬೌಟ್ ಇವಾಗ ನಾಳೆ ಸಹ ಇವಾಗ 40 ಲಕ್ಷ ಖರ್ಚು ಮಾಡಿ ಜನ ತುಂಬಿಸಿ ಜನ ಮುಂದೆ ಅದನ್ನು ರೆಕಾರ್ಡ್ ಮಾಡಿ ಜೈ ಅನ್ಸೋಕ್ಕೆ ಎಷ್ಟು ನಿಮಿಷ? 2 ನಿಮಿಷ ಅದು. ಬಟ್ ಮಲಗಬೇಕಂದ್ರೆ ನನಗೆ ಗೊತ್ತಲ್ವಾ, ಗುರು ನಾನು ಯಾರೂ ಬಂದಿಲ್ಲ ಗುರು, ನಾನೇ ಜನ ಕರೆಸಿ ಅಂತ. ನನಗೆ ಆತ್ಮಸಾಕ್ಷಿಗೆ ನಿದ್ದೆ ಬರಲ್ವಲ್ಲ. ಸೊ ಪೊಲಿಟಿಕ್ಸ್ ಇರುತ್ತೆ. ಸೊ ಐ ಆಮ್ ಆಲ್ವೇಸ್ ಎ ಗೈ ಲೈಕ್ ದಟ್, ಹೋಗೋದಾರಿ ಸ್ಲೋ ಇದ್ರು ನ್ಯಾಯ ನೀತಿಯಲ್ಲಿ ನಡ್ಕೊಂಡು ಹೋಗೋನು. ಏ ಲವ್ಲಿ, ಪ್ರಾಕ್ಟಿಕಲ್ ಮ್ಯಾನ್. ಶೂಟಿಂಗ್ ಟೈಮ್ ಇಡೀ ಬರೀ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಅಂಡ್ ಹೌ ಹೌ ಮಚ್ ಹೀ ಈಸ್ ವರ್ಕ್ಡ್ ವೆರಿ ಹಾರ್ಡ್ ಫಾರ್ ದ ಮೂವಿ. ಸೊ ಪ್ರಿಯಾ ಎಷ್ಟು ಪ್ರಾಕ್ಟಿಕಲ್ ಹುಡುಗಿ? ಹಾಗಾದ್ರೆ ಪ್ರಿಯಾ ತುಂಬ ಪ್ರಾಕ್ಟಿಕಲ್ ಹುಡುಗಿ, ಯಾಕಂದರೆ ಅವಳು ಹಿಂದೆ ಏನಾಯಿತು ಅಥವಾ ಮುಂದೆ ಏನೋ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳಲ್ಲ. ಶಿ ಲಿವ್ಸ್ ಇನ್ ಅ ಪ್ರೆಸೆಂಟ್. ಆ್ಯಂಡ್ ರಾಣಾನ ಸ್ವಲ್ಪ ಅವ್ರು ಹೇಗೆ ಆಚೆ ಹೋಗಿ ಎಲ್ಲರ ಜೊತೆ ಮಾಸ್ ಆಗಿರ್ತಾರೆ, ಸೊ ಪ್ರಿಯಾ ಜೊತೆ ನಾನು ಅವ್ರ ಜೊತೆ ಮಾಸ್ ಆಗಿರ್ತೀನಿ. ಸೊ ದಟ್ ಒನ್ ಡಿಫ್ರೆಂಟ್ ಅಪ್ರೋಚ್ ಆಫ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಸಿನಿಮಾದ ಕೊನೆ ನೋಡಿದಾಗ ಇವ್ರ ಕ್ಯಾರೆಕ್ಟರ್ ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ, ನಮ್ದು ಮೂವಿ ತುಂಬ ರಿಯಲಿಸ್ಟಿಕ್, ಇಟ್ಸ್ ಅ ರಿಯಲಿಸ್ಟಿಕ್ ಮೂವಿ, ಇಟ್ಸ್ ಎ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲಿ ಬ್ಯಾಕ್ ಮಾಡಿರೋ ಮೂವಿ ನಮ್ಮ ನಂದಕಿಶೋರ್ ಅವರು. ಸೊ ಎನಿ ಟ್ರೂ ಇವೆಂಟ್ಸ್ ಯಾವುದಾದ್ರೂ ಆ ಥರದ ಏನಾದರೂ ಘಟನೆಗಳು ಬರುತ್ತಾ? ಇಟ್ ಇಸ್ ಸಿನಿಮ್ಯಾಟಿಕ್ ವುಂಟ್ ಲೈ. ಬಟ್ ಇವ್ರ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ರಿಯಲಿಸ್ಟಿಕ್ ಕಥೆಲಿ ಒಂದು ಬಬ್ಲಿ ಬಬ್ಲಿಯಾಗಿ ಬರೋ ಕ್ಯಾರೆಕ್ಟರ್ ಇವ್ರದು. ಇವ್ರದ್ದು ತುಂಬ ಚೆನ್ನಾಗಿದೆ, ಯಾಕಂದ್ರೆ ಇವ್ರಿಗೆ ಹೇಳ್ತಾ ಇದೆ ಇವರು ನೋಡಿಲ್ಲ ಡೈರೆಕ್ಟರ್ ಹೇಳ್ತಾರೆ ಕರ್ಕೊಂಬಂತ. ಸಿ ನನಗೆ ಒಂದಷ್ಟು ಜನ ಫ್ರೆಂಡ್ಸ್ ಇದೆ, ಜೆನ್ಯೂನ್ ಫ್ರೆಂಡ್ಸ್. ಅಂದ್ರೆ ದಿನ ನಾವು ಸಿಕ್ತೀವಿ ಅಂದ್ರೆ ನೀವು ನನ್ನಂತ ಮುಚ್ಚಿಡಲ್ಲ, ನೀವು ಆಂಕರಿಂಗ್ ಡಬ್ಬಾ ತರ ಮಾಡ್ತಾರೆ, ಡಬ್ಬಾ ತರ ಮಾಡ್ತಾರೆ ಮನೋರ ನೀವು ಅಂತ ಹೇಳ್ತೀನಿ. ಸೊ ನಾಳೆ ಸಹ ಜನ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಹೇಳಕ್ಕಿಂತ ಮುಂಚೆ ನಾವೇ ಯಾಕೆ 50 ಜನ ಕರೆಸ್ಬಾರ್ದು, ಕರೆಸ್ಬಿಟ್ಟು ಏನು ಚೆನ್ನಾಗಿದೆಯಾ ಬೇಡಪ್ಪ ಬ್ರದರ್ ಒಂಚೂರು ಗೊತ್ತಾಗ್ತಲ್ಲ, ಇದೊಂದು ಟ್ವಿಸ್ಟ್ ಅರ್ಥಾಗ್ತಲ್ಲ. ಆದರೆ ಏನೋ ಒಪಿನಿಯನ್ಸ್ ತೊಗೋತೀವಿ ಮುಂಚೆನೆ, ಒಪಿನಿಯನ್ಸ್ ತೊಗೊಂಡು ಅದನ್ನು ರೀವರ್ಕ್ ಮಾಡೋಣ. ಸೀಟ್ ನಾವು ಕೊನೆ ತೋರ್ಸೋದಂಕ ನಮ್ಗೆ ಟೈಮ್ ಇದೆ. ಏನು 4 ಜನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಅವಮಾನ ಏನಿಲ್ಲ. ನನ್ನ ಒಪಿನಿಯನ್ ಮ್ಯಾಟ್ರ್ ಇಲ್ಲ, ನಿನ್ನ ಒಪಿನಿಯನ್ ಚೆನ್ನಾಗಿದೆ ಈ ಸಿನಿಮಾ, ನಿನ್ ನಿಜವಾಗ್ಲೂ ಒಳ್ಳೇದಾಗುತ್ತೆ. ನೋಡಿ ನನ್ನ ಫ್ರೆಂಡ್ಸ್ ಅನ್ನ ಕರೆಸಿದೆ ಅಂತ ಹೇಳಿದ್ರೆ ಅಂದ್ರೆ ಫ್ರೆಂಡ್ ಲಿಸ್ಟ್ ಅಲ್ಲೂ ನೀವು ಇಲ್ಲ. ಹೀರೋ ಕರ್ಸ ಭಯ ಗೊತ್ತಾ? ಈಗ ರೀಷ್ಮಾ ನೆಕ್ಸ್ಟ್ ಹೇಳಿದ್ರಲ್ಲ ನೆಕ್ಸ್ಟ್ ಸಿನಿಮಾದಲ್ಲೂ ಕಂಟಿನ್ಯೂ ಮಾಡೋಣ ಅಂತ ಈಗ ಅವ್ರು ಯೋಚಿಸ್ತಾರೆ. ನಾನು ಕಾಲ್ ಫ್ರೆಂಡ್ಸ್ ಇಲ್ಲ ಹೀರೋ ನಿನ್ನ ಕರ್ಸಲ್ಲ ಅಂತ ಹೇಳಿದ್ರೆ ನಂದೊಂಚೂರು ಇಲ್ಲ ಚೆನ್ನಾಗಿ ಕಾಣಿಸ್ತಲ್ಲ, ಒಂಚೂರು ಇಲ್ಲಿ ಕಾಣಿಸ್ತಲ್ಲ ಅಂತ ಹೇಳ್ಬಿಟ್ರೆ ಚೇಂಜ್ ಮಾಡ್ತಾರೆ. ಹುಡುಗಿರ್ ಗೊತ್ತಲ್ಲ, ಹುಡುಗಿರ್ಗೆ ಗೊತ್ತಲ್ಲ, ಅದಕ್ಕೆ ನಾವು ಸೇಫ್ಟಿ ಬೇಡ ಅಂತ ಅಷ್ಟೇ. ಫುಲ್ ಹೋಲ್ ಸಿನಿಮಾ ಹೋಲ್ ಸಿನಿಮಾ ನೋಡ್ಬಿಡಮ್ಮ ನೋಡ್ಬಿಡಮ್ಮ ಅಂತ. ನಾನು ಈ ಸಿನಿಮಾ ಒಪ್ಕೊಂಡಿರೋ ಕಾರಣನೇ ಬರೀ ನನ್ನ ಪಾತ್ರ ಹೇಗಿದೆ ಅಥವಾ ನನ್ನ ಪಾತ್ರ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದೆಯಾ ಆ ಥರ ಏನೂ ಇಲ್ಲ. ಅಪಾರ್ಟ್ ಫ್ರಮ್ ಮೈ ಕ್ಯಾರೆಕ್ಟರ್ ಇಡೀ ಕಥೆನ ಕೇಳಬೇಕಾದ್ರೆ ಐ ರಿಯಲಿ ಲೈಕ್ಡ್ ಇಟ್. ಯಾಕಂದರೆ ಬರೀ ಕಂಟೆಂಟ್ ಇರೋ ಸಿನಿಮಾ ಅಲ್ಲ ಅಥವಾ ಬರೀ ಆ್ಯಕ್ಷನ್ ಇರೋ ಸಿನಿಮಾ ಅಲ್ಲ. ಸೊ ಸಿನಿಮಾ ಆಸ್ ಅ ಹೋಲ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಒಪ್ಕೊಂಡಿದ್ದು. ಐ ಅಗ್ರಿ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ಜನರಲ್ಲಿ ಒಂಚೂರು ಇಲ್ಲಿ ಕಾಣಿಸ್ತೇನೆ ಹೇಳ್ಬಿಟ್ರೆ ಆಮೇಲೆ ನಮಗೆ ಟೈಮ್.